ಹದಿನೆಂಟು ಕ್ಷೇತ್ರ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ. ಹದಿನೆಂಟು ಕ್ಷೇತ್ರದಲ್ಲಿ ನಾನು ಕಾರ್ಯಾಧ್ಯಕ್ಷರು ಸುಮಾರು ಸಾರಿ ನಾವು ಜಿಲ್ಲೆಯ ಎಲ್ಲ ಮುಖಂಡರು ಚರ್ಚೆಯನ್ನ ಮಾಡುವಂತ ಸಂದರ್ಭದಲ್ಲಿ ಕನಿಷ್ಠ 15 ಸೀಟ್ಗಳನ್ನ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರೆ 15 ಸೀಟ್ಗಳು ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತ ಎಲ್ಲಾ. ಅದಕ್ಕೆ ನಮ್ಮ ನಿಮ್ಮ ಜವಾಬ್ದಾರಿ ಬಹಳ ಹೆಚ್ಚಿಗೆ ಆಗಿದೆ. 18 ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಗಾಳಿ ಇದೆ ಅಂತ ಹೇಳಿ ಗಾಳಿಯಲ್ಲಿ ನಾವೆಲ್ಲ ಗೆದ್ಕೊಂಡು ಬರ್ತೀವಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. 18 ಕ್ಷೇತ್ರದಲ್ಲಿ 18 ತರನಾದಂತ ಪ್ಲಾನಿಂಗ್ ಗಳನ್ನ ನಾವು ಮಾಡ್ಬೇಕಾಗತ್ತೆ. ಆಯಾ ಕಾನ್ಸ್ಟಿಟ್ಯೂನ್ಸಿಗೆ ಆಯಾ ಕಾನ್ಸ್ಟಿಟ್ಯೂನ್ಸಿಯ ಸಮಸ್ಯೆಗಳ ಬಗ್ಗೆ ನಾವು ಬೆಳಕನ್ನ ಚೆಲ್ಲಬೇಕಾಗತ್ತೆ. ಈಗೇನೋ ಮ್ಯಾನಿಫೆಸ್ಟೋನ ಪ್ರಣಾಳಿಕೆಯನ್ನ ರಾಜ್ಯ ಮಟ್ಟದಲ್ಲಿ ಅವ್ರು ಮಾಡ್ತಾ ಇದ್ದಾರೆ, ಆದ್ರೆ ನಾವು ನಮ್ಮ ಕಾರ್ಯಾಧ್ಯಕ್ಷರು ಮತ್ತು ಜಿಲ್ಲೆಯ ಎಲ್ಲ ನಾಯಕರು ನಾವು ಮಾತಾಡ್ಕೊಂಡಿದೀವಿ. ಬೆಳಗಾವಿ ಜಿಲ್ಲೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ್ರೆ ಬೆಳಗಾವಿ ಜಿಲ್ಲೆಯ 18 ಕ್ಷೇತ್ರದಲ್ಲಿ ಮುಂಬರುವಂತ 5 ವರ್ಷದಲ್ಲಿ ನಾವು ಏನೇನ್ ಮಾಡ್ಬೇಕು ಅನ್ನುವಂತ ಪ್ರಣಾಳಿಕೆಯನ್ನು ಕೂಡ ನಾವು ತರುವವರಾಗಿದ್ದೀವಿ. ಯಾಕಂದ್ರೆ ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯಾದಂತ ಅನ್ಯಾಯ ಆಗ್ಬಾರ್ದು ಅನ್ನುವಂತ ಒಂದು ಕಾರಣದಿಂದ ಈ ವಿನೂತವಾದಂತ ಒಂದು ಕೆಲಸವನ್ನ ಕೂಡ ಕಾಂಗ್ರೆಸ್ ಪಕ್ಷ ಮುಂಬರುವ ದಿನದಲ್ಲಿ ಮಾಡಕ್ಕೆ ಬಯಸಿದೆ. ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಒಂದು ದುಡಿಮೆ, ಯಾಕಂತಂದ್ರೆ ಸಹಕಾರಕ್ಕಿನ್ನ ಇನ್ನು 80 ದಿನ ತಮ್ಮೆಲ್ಲರ ಶ್ರಮ ಕೂಡ ಬಹಳಷ್ಟು ಅವಶ್ಯಕತೆ ಇದೆ. ನಾವೇನೋ ಅನ್ಬಹುದು MLA ನೀವು ಆಗ್ಬಹುದು, ಮಂತ್ರಿಗಳು ನೀವು ಆಗ್ಬಹುದು ಅಂತ, ಆದ್ರೆ ಇವತ್ತು ಕರ್ನಾಟಕ ರಾಜ್ಯ ಸಂಕಷ್ಟದಲ್ಲಿದೆ. ನಾವು ನೀವೆಲ್ಲರೂ ಕೂಡ ಕೈ ಹಚ್ಚಿ ಈ ಒಂದು ಭ್ರಷ್ಟ ಸರ್ಕಾರವನ್ನ ತೆಗೆದು ಮುಂಬರುವಂತ ದಿನದಲ್ಲಿ ಜನಸಾಮಾನ್ಯರ ಸರ್ಕಾರವನ್ನ ತರಲಿಕ್ಕೆ ನಾವೆಲ್ಲರೂ ಸನ್ನದ್ಧರಾಗೋಣ ಅಂತ ಹೇಳ್ತಾ, ವಿಶೇಷವಾಗಿ ಏನು ಬೆಳಗಾವಿ ತಾಲೂಕು 3 ಕ್ಷೇತ್ರ ಬರುತ್ತೆ, ನಾರ್ತ್, ಸೌತ್, ರೂರಲ್. ಬೇರೆ ಕಡೆ ನಿಜವಾಗ್ಲೂ ಬಹಳ ಚೆನ್ನಾಗಿದೆ ಅಂತ ಬೇರೆ ಹೆಸರು ತಗೊಂಡಿಲ್ಲ ಅಂತ ತಾವ್ಯಾರು ತಪ್ಪು ತಿಳ್ಕೊಳ್ಬಾರ್ದು. ಯಾಕಂದ್ರೆ ಬೆಳಗಾವಿ ಕಿರೀಟ ಅಂದ್ರೆ ಬೆಳಗಾವಿ ತಾಲೂಕ, ಬೆಳಗಾವಿ ತಾಲೂಕದಲ್ಲಿ ನಾವು 3 ಸೀಟ್ ಗೆಲ್ಲಲಿಕ್ಕೆ ನಾವು ಕಟಿಬದ್ಧರಾಗೋಣ ಅಂತ ಒಂದು ಕರೆಯನ್ನ ಕೊಟ್ಟು ಇಲ್ಲಿಂದ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ನನ್ನನ್ನ ತಾವು ಕರೀತಿರೋ ಕ್ಯಾಂಪ್ಗಳಿಗೆ ಖಂಡಿತವಾಗಿಯೂ ಬಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಲಿಕ್ಕೆ ನಾನು ಎಲ್ಲ ರೀತಿಯ ಸಹಕಾರವನ್ನ ಮಾಡ್ತೀನಿ ಅಂತ ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.